ಶ್ರೀ ಮುಕ್ತಿನಾಗಾಯ ನಮಃ. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಸಮಸ್ಯೆಗಳು ಇರುತ್ತೆ. ಆ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಮಾಡಿಕೊಳ್ಳೋದಕ್ಕೆ ಪರಿತಪಿಸ್ತಾ ಇರ್ತಾರೆ. ಆದರೆ ಏನು ಮಾಡಿಕೊಳ್ಳೋದು, ಯಾವ ಸಮಸ್ಯೆಗೆ ಏನು ಪರಿಹಾರ, ಈ ರೀತಿಯ ಒಂದು ಸಮಸ್ಯೆಗಳು ಸಮಸ್ಯೆಗಳೇ ಸಮಸ್ಯೆಗಳಾಗಿ ಕಾಡ್ತಕ್ಕಂತಹದ್ದಿರುತ್ತೆ. ಈ ಗೊಂದಲವನ್ನು ನಿವಾರಣೆಯನ್ನು ಮಾಡುವಂತಹ ಉದ್ದೇಶದಿಂದ ಈ ಕೆಲವು ಸಲಹೆಗಳನ್ನು ಹೇಳ್ತೀನಿ. ಅದನ್ನು ಅನುಸರಿಸಿ ಜೀವನದಲ್ಲಿ ಎಷ್ಟೋ ಬಾರಿ ಸುಲಭವಾಗಿರುವಂತಹ ಪರಿಹಾರವೇ ನಮಗೆ ಹೆಚ್ಚಾಗಿ ಅನುಕೂಲ ಆಗ್ತಕ್ಕಂಥದ್ದು. ಯಾವಾಗಲೂ ಉಗುರನ್ನು ತೆಗೆಯೋದಕ್ಕೆ ಕೊಡಲಿ ತೊಗೊಂಡ್ರು ಅಂತ ಗಾದೆ. ಸಣ್ಣ ಸಣ್ಣ ಸಮಸ್ಯೆಗಳಿಗೆ ದೊಡ್ಡ ದೊಡ್ಡ ಪರಿಹಾರವನ್ನು ಮಾಡೋಕ್ಕೆ ಹೋಗ್ತೀವಿ, ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಪರಿಹಾರ ಯಾವುದೇ ಇರಲಿ, ಪ್ರತಿಯೊಂದಕ್ಕೂ ಕೂಡ ಸುಲಭೋಪಾಯಗಳು ಕೂಡ ಇರುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಇನ್ನು ಕೆಲವು ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸೋಣ. ಕೆಲವರಿಗೆ ವಿಪರೀತವಾದಂತಹ ಸಾಲದ ಹೊರೆ ಇರುತ್ತೆ. ಈ ಋಣ ಪರಿಹಾರವನ್ನು ಮಾಡ್ಕೊಳ್ತಕ್ಕಂಥದ್ದು ಬಹಳ ಕಷ್ಟ. ಒದ್ದಾಡ್ತಾ ಇರ್ತಾರೆ, ಸಾಲದ ಮೇಲೆ ಸಾಲ, ಸಾಲದ ಮೇಲೆ ಸಾಲ. ಈ ಸಾಲ ತೀರ್ಸೋಕ್ಕೆ ಮತ್ತೊಂದು ಸಾಲ ಮಾಡೋದು, ಆ ಸಾಲ ತೀರ್ಸೋಕ್ಕೆ ಮಗದೊಂದು ಸಾಲ ಮಾಡೋದು. ಈ ರೀತಿ ಸಾಲಗಳ ಸುಳಿಯಲ್ಲಿ ಸಿಕ್ಕಿ ಹಾಕ್ಕೊಂಡಿರ್ತಕ್ಕಂಥವರು ಅನೇಕರಿರ್ತಾರೆ. ಇನ್ನು ಕೆಲವರಿಗೆ ಶತ್ರುಗಳ ಬಾಧೆ, ಯಾರಾದರೂ ಕಾಡ್ತಾ ಇರ್ತಾರೆ. ನೆಮ್ಮದಿಯಾಗಿ ಊಟ ಮಾಡೋದಕ್ಕಾಗಲ್ಲ, ನೆಮ್ಮದಿಯಾಗಿ ನಿದ್ದೆಯನ್ನು ಮಾಡೋದಕ್ಕಾಗೋದಿಲ್ಲ. ಈ ರೀತಿ ಶತ್ರು ಪೀಡೆಯನ್ನು ಅನುಭವಿಸ್ತಾ ಇರ್ತಕ್ಕಂಥವ್ರಿಗೆ, ಇನ್ನು ಯಾರಾದರೂ ಕೂಡ ದೇವಿಯನ್ನು ಒಲಿಸಿಕೊಳ್ಳಬೇಕು, ದೇವಿಯನ್ನು ಆರಾಧನೆ ಮಾಡಬೇಕು ಅಂತ ಅನ್ನತಕ್ಕಂಥವ್ರಿಗೆ, ಅಥವಾ ಇನ್ಯಾರಿಗಾದರೂ ಕೂಡ ಏಕಾಏಕಿ ಸಂಕಷ್ಟಗಳು ಇದ್ದಕ್ಕಿದ್ದಂತೆ ಆಗಿಂದಾಗೆ ಬರ್ತಾನೇ ಇರುತ್ತೆ ಅಂತಹವರಿಗೆ, ಇಂತಹವರೆಲ್ಲರೂ ಕೂಡ ಉಪಾಸನೆಯನ್ನು ಮಾಡಬೇಕು ಅಂದರೆ ಯಾವತ್ತು ಮಾಡಬೇಕು? ಅದು ಮಂಗಳವಾರದ ದಿವಸಗಳು ಮಾಡಬೇಕು. ಯಾರನ್ನು ಉಪಾಸನೆಯನ್ನು ಮಾಡಬೇಕು? ಸುಬ್ರಹ್ಮಣ್ಯ ಸ್ವಾಮಿಯನ್ನು ಆರಾಧನೆಯನ್ನು ಮಾಡಬೇಕು. ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಆರಾಧನೆಯನ್ನು ಮಾಡ್ತಕ್ಕಂಥದ್ದು, ಉಪಾಸನೆಯನ್ನು ಮಾಡ್ತಕ್ಕಂಥದ್ದು, ಧ್ಯಾನವನ್ನು ಮಾಡುವಂಥದ್ದು, ಅವನ ಹೆಸರಿನ ಜಪವನ್ನು ಮಾಡುವಂಥದ್ದು ಮಾಡುವುದರಿಂದನೇ ನಾ ಹೇಳಿದ ಈ ಎಲ್ಲ ಸಮಸ್ಯೆಗಳಿಗೂ ಕೂಡ ಸುಲಭವಾದಂತಹ ಪರಿಹಾರಗಳು ಸಿಕ್ಕುವಂಥದ್ದಿರುತ್ತೆ. ಆ ನಿಟ್ಟಿನಲ್ಲಿ ಇನ್ನೇನು ನಾವು ಪರಿಹಾರವನ್ನು ಮಾಡಬೇಕಾಗತ್ತೆ ಅಂತಂದರೆ, ನೋಡಿ, ಕೆಂಪು ಬಣ್ಣದ ವಸ್ತ್ರಗಳನ್ನು ಈ ಮಂಗಳವಾರದ ದಿವಸಗಳು ದಾನವಾಗಿ ಕೊಡುವಂಥದ್ದು, ತೊಗರಿ ಬೇಳೆಯನ್ನು ಮಂಗಳವಾರದ ದಿವಸಗಳಲ್ಲಿ ದಾನವಾಗಿ ಕೊಡ್ತಕ್ಕಂಥದ್ದು, ಈ ಒಂದು ಕಗ್ಗಲಿ ವೃಕ್ಷ ಅಂದರೆ ಕುಜ, ಕುಜನಿಗಾಗಿಯೇ ನಾವು ಪೂಜೆಯನ್ನು ಮಾಡಬೇಕಂದ್ರೆ ಈ ಒಂದು ಕಗ್ಗಲಿ ವೃಕ್ಷಕ್ಕೆ ಪೂಜೆಯನ್ನು ಮಾಡುವಂಥದ್ದು. ಈ ಕುಜನ ಆರಾಧನೆಯನ್ನು ಹೇಗೆ ಮಾಡಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಹಾಗಾಗಿ ಈ ಕುಜನಿಗೆ ಅಧಿಪತಿ ಸುಬ್ರಹ್ಮಣ್ಯ, ಕುಜನಿಗೆ ಅಧಿಪತಿ ನರಸಿಂಹಸ್ವಾಮಿ, ಇವರನ್ನು ಆರಾಧನೆಯನ್ನು ಮಾಡ್ತಕ್ಕಂಥದ್ದು, ಕಗ್ಗಲಿ ಕಡ್ಡಿಯನ್ನು ತಂದು ಅಗ್ನಿ ಕಾರ್ಯವನ್ನು ಮಾಡುವಂಥದ್ದು ಅಥವಾ ಹೋಮಕ್ಕೆ ಸಮರ್ಪಣೆಯನ್ನು ಮಾಡ್ತಕ್ಕಂಥದ್ದು, ಈ ರೀತಿಯೆಲ್ಲ ಮಾಡೋದರಿಂದ ಕುಜಗ್ರಹದಿಂದ ಉಂಟಾಗ್ತಕ್ಕಂತಹ ಈ ಸಾಲದ ಪೀಡೆ ಇರಬಹುದು ಅಥವಾ ಶತ್ರುವಿನ ಒಂದು ಸಮಸ್ಯೆಗಳಿರಬಹುದು ಅಥವಾ ಅನೇಕ ಸಂಕಟಗಳ ನಿವಾರಣೆ ಇರಬಹುದು, ಎಲ್ಲವೂ ಕೂಡ ಸುಲಭ ಸಾಧ್ಯ ಆಗುವಂಥದ್ದು. ಈ ಕುಜ ಯಾರ ಜಾತಕದಲ್ಲಿ, ಮೇಷದಲ್ಲಿ ಅಥವಾ ವೃಶ್ಚಿಕದಲ್ಲಿ ಇರ್ತಾನೆ ಅದು ಸ್ವಕ್ಷೇತ್ರವಾಗಿರುತ್ತೆ, ಮಕರದಲ್ಲಿ ಉಚ್ಚರಾಶಿಯಾಗಿರುತ್ತೆ, ಕಟಕದಲ್ಲಿ ನೀಚರಾಶಿಯಾಗಿರುತ್ತೆ. ಹಾಗಾಗಿ ಉಚ್ಚಕ್ಷೇತ್ರದಲ್ಲೋ ಅಥವಾ ಸ್ವಕ್ಷೇತ್ರದಲ್ಲೋ ಇದ್ದಾಗ ಉತ್ತಮವಾದಂತಹ ಫಲಗಳನ್ನು ಕೊಡ್ತಾ ಇರ್ತಾನೆ, ನೀಚರಾಶಿಯಲ್ಲಿದ್ದಾಗ ಅಥವಾ ಶತ್ರು ಸ್ಥಾನದಲ್ಲಿದ್ದಾಗ ಅನೇಕ ಸಂಕಟಗಳು ಬರ್ತಾ ಇರುತ್ತೆ. ಈ ರೀತಿಗೆ ಆ ಸಂಕಟಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಈ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿ, ಉಪಾಸನೆಯನ್ನು ಮಾಡಿ ಸುಲಭವಾಗಿ ಪರಿಹರಿಸ್ಕೊಳ್ಳೋದಕ್ಕೆ ಸಾಧ್ಯ ಇರುತ್ತೆ. ಇವೆಲ್ಲವನ್ನು ಕೂಡ ಯಾವತ್ತು ಮಾಡಬೇಕು? ಮಂಗಳವಾರದ ದಿವಸ ನೀವು ಮಾಡುವಂತಹ ಕೆಲಸ ಈ ಸಮಸ್ಯೆಗಳಿಗೆ ಉತ್ತಮವಾದಂತಹ ಪರಿಹಾರ. ಇನ್ನು ಯಾವೆಲ್ಲ ಸಮಸ್ಯೆಗಳು ಅಂತ ಯೋಚನೆ ಮಾಡುವಾಗ, ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ಅವರ ಅಭಿವೃದ್ಧಿ ಹೇಗೆ ಮಾಡಿಕೊಳ್ಬೇಕು, ವ್ಯಾಪಾರವನ್ನು ಹೇಗೆ ವಿಸ್ತೀರ್ಣವನ್ನು ಮಾಡಿಕೊಳ್ಬೇಕು, ಅಭಿವೃದ್ಧಿಯನ್ನು ಹೇಗೆ ಕಾಣಬೇಕು ಅಂತಕ್ಕಂತಹ ಒಂದು ಸಮಸ್ಯೆಗಳು ಬಂದಾಗ ಅದಕ್ಕೂ ಕೂಡ ಸುಲಭವಾದಂತಹ ಪರಿಹಾರದ ಮಾರ್ಗಗಳು ಇದ್ದೇ ಇರುತ್ತೆ. ನೋಡಿ, ಯಾವುದೇ ರೀತಿಯ ವ್ಯಾಪಾರ ವ್ಯವಹಾರ ಉದ್ಯೋಗ ಇರಬಹುದು, ಅದರಲ್ಲಿ ಪ್ರಗತಿಯನ್ನು ಕಾಣಬೇಕಾದ್ರೆ ಬುಧನ ಅನುಗ್ರಹ ಬೇಕಾಗತ್ತೆ.
ಹಾಗಾಗಿ ಈ ಬುಧನಿಗೆ ಸಂಬಂಧಪಟ್ಟಂತಹ ಅನೇಕ ಒಂದು ಪೂಜೆಗಳನ್ನು ಮಾಡ್ತಕ್ಕಂಥದ್ದು ಅಥವಾ ದಾನವನ್ನು ಕೊಡ್ತಕ್ಕಂಥದ್ದು ಇವೆಲ್ಲವನ್ನು ಮಾಡೋದ್ರಿಂದ ಬುಧನ ಅನುಗ್ರಹ ಆಗತ್ತೆ. ಅದರಿಂದ ಶೀಘ್ರವಾದ ಫಲಗಳು ಕೂಡ ಸಿಕ್ಕುವಂಥದ್ದಿರುತ್ತೆ. ಈ ಬುಧನಿಗೆ ನಾವು ಯಾವಾಗ ನಾವು ಉಪಾಸನೆಯನ್ನು ಮಾಡಬೇಕು ಅಂತ ಅಂದ್ಕೊಳ್ತೀವಿ ಆಗ ವಿಷ್ಣುವಿಗೆ ಸಂಬಂಧಪಟ್ಟಂತಹ ದೈವವನ್ನು ಆರಾಧನೆಯನ್ನು ಮಾಡೋದರಿಂದ ಸೂಕ್ತವಾದಂತಹ ಪರಿಹಾರಗಳನ್ನು ಕಂಡುಕೊಳ್ಳಬಹುದಾಗಿದೆ. ಜೊತೆಗೆ ಈ ಬುಧ ಗ್ರಹದ ಒಂದು ಬಣ್ಣ ಹಸಿರು ಬಣ್ಣವಾಗಿರುತ್ತೆ. ಹಾಗಾಗಿ ಹಸಿರು ಬಣ್ಣದ ಹೆಸರು ಕಾಳನ್ನು ದಾನವಾಗಿ ಬುಧವಾರ ಬುಧವಾರದ ದಿವಸಗಳಲ್ಲಿ ಕೊಡೋದ್ರಿಂದನೂ ಕೂಡ ಸಾಕಷ್ಟು ಪರಿಹಾರಗಳು ಸಿಕ್ಕುವಂತೆ ಇರುತ್ತೆ. ಇನ್ನು ಹಸಿರು ಬಣ್ಣದ ಬಳೆಗಳನ್ನು ದಾನವಾಗಿ ಕೊಡ್ತಕ್ಕಂಥದ್ದು, ಹಸಿರು ಬಣ್ಣದ ವಸ್ತ್ರಗಳನ್ನು ಕೊಡುವಂಥದ್ದು, ಈ ರೀತಿ ಮಾಡೋದ್ರಿಂದನೂ ಕೂಡ ವ್ಯಾಪಾರವನ್ನು ವ್ಯವಹಾರವನ್ನು ವೃದ್ಧಿಸಿಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಇನ್ನು ಅನೇಕ ಬಾರಿ ಅಂತಸ್ತನ್ನು ವೃದ್ಧಿಸಿಕೊಳ್ಳಬೇಕು ಅಂತ ಅಂದಾಗ ಕೂಡ ಇದೇ ರೀತಿಯ ಒಂದು ಬುಧನ ಆರಾಧನೆ ತುಂಬ ಮುಖ್ಯವಾಗುತ್ತೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ವೃಕ್ಷ ಅಂದರೆ ಉತ್ತರಾಣಿ. ಉತ್ತರಾಣಿ ಸಣ್ಣ ಗಿಡ. ಈ ಉತ್ತರಾಣಿ ಗಿಡದ ಕಡ್ಡಿಗಳನ್ನು ತಂದು ಆ ಕಡ್ಡಿಗಳ ಮುಖಾಂತರ ಹೋಮವನ್ನು ಮಾಡುವುದರಿಂದನೂ ಕೂಡ ಈ ಒಂದು ಸಮಸ್ಯೆಯನ್ನು ಪರಿಹರಿಸ್ಕೊಳ್ಬಹುದಾಗಿದೆ. ಯಾವುದೇ ರೀತಿಯ ಕಾರ್ಯಸಿದ್ಧಿಗೆ, ವ್ಯಾಪಾರ ವೃದ್ಧಿಗೆ ಇವೆಲ್ಲಕ್ಕೂ ಕೂಡ ಈ ರೀತಿಯ ಒಂದು ವಿಷ್ಣುವಿನ ಆರಾಧನೆಯನ್ನು ಮಾಡೋದು ಅಥವಾ ಈ ರೀತಿಯ ದಾನಗಳನ್ನು ಕೊಡೋದು, ಹಸಿರು ಬಣ್ಣದ ಒಂದು ಪಚ್ಚೆ ಅಥವಾ ರತ್ನವನ್ನು ಧರಿಸುವುದರ ಮುಖಾಂತರ ಕೂಡ ಈ ಆರಾಧನೆಯನ್ನು ಮಾಡೋದ್ರ ಮುಖಾಂತರ ಇವೆಲ್ಲವೂ ಕೂಡ ನಾವು ಉದ್ಯೋಗವನ್ನು ವ್ಯಾಪಾರವನ್ನು ವೃದ್ಧಿಪಡಿಸ್ಕೊಳ್ಳೋಕ್ಕೆ ಆಗತ್ತೆ. ಇದು ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಆ ಕಾರ್ಯದಲ್ಲಿ ಯಶಸ್ಸು ಸಿಕ್ಕಬೇಕು ಅಂತಂದಾಗ ಕೂಡ ಇದೇ ರೀತಿಯ ಒಂದು ದಾನಗಳನ್ನು ಕೊಡೋದ್ರ ಮುಖಾಂತರ ಪರಿಹರಿಸ್ಕೊಳ್ಬಹುದಾಗಿದೆ. ಆದರೆ ಇದೆಲ್ಲವನ್ನು ಕೂಡ ಯಾವತ್ತು ಮಾಡಬೇಕು? ಅದು ಕೇವಲ ಬುಧವಾರ ಮಾತ್ರ. ಈ ಬುಧವಾರದ ದಿವಸ ಓಂ ನಮೋ ನಾರಾಯಣಾಯ ಈ ಮಂತ್ರವನ್ನು 108 ಬಾರಿ ಹೇಳ್ತಾ ಬನ್ನಿ. ಅದರಿಂದ ಸಾಕಷ್ಟು ಯಶಸ್ಸು ನಿಮ್ಮದಾಗತ್ತೆ. ಈ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಡಾಕ್ಟರ್ ಗೌರಿಯಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮುಂದೆ ಬರುವ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಮೊದಲೇ ನೋಡಬಹುದು. ಫೇಸ್ಬುಕ್ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜನ್ನು ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.